ಇತ್ತೀಚೆಗೆ ಅಧಿಕ ತೂಕ ಅನ್ನೋದು ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಈ ಅಧಿಕ ತೂಕದ ಕಷ್ಟವನ್ನ ಅನುಭವಿಸುವವರೇ. ಇನ್ನು ಕಷ್ಟಪಟ್ಟು ದೇಹವನ್ನ ಬೆಳೆಸ್ಕೊಂಡಾಗ ಕಷ್ಟಪಟ್ಟು ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಳಲೇಬೇಕಲ್ವಾ? ಇನ್ನು ಈ ಅಧಿಕ ತೂಕ ಬಂತು ಅಂದ್ರೆ ಸಾಕು, ಒಂದರ ಹಿಂದೆ ಒಂದು ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತಲೇ ಇರುತ್ತವೆ. ಈ ಹಿನ್ನೆಲೆಯಲ್ಲಿ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ಅನೇಕ ಬಗೆಯ ಪದ್ಧತಿಗಳನ್ನ ಅಧಿಕ ತೂಕದಿಂದ ಬಳಲುತ್ತಿರುವವರು ಪಾಲಿಸುತ್ತಲೇ ಇರುತ್ತಾರೆ. ಆದ್ರೆ ಅಷ್ಟೇ ಅಲ್ಲದೆ ಈಗ ನಾನು ಹೇಳುತ್ತಿರುವ ಸಿಂಪಲ್ ಟಿಪ್ಸ್ ಅನ್ನ ಫಾಲೋ ಆದ್ರೆ ಸಾಕು, ಅಧಿಕ ತೂಕವನ್ನ ಬಹು ಬೇಗ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ವಾಗ್ಭಟ್ ಅವರು ಹೇಳುವ ಪ್ರಕಾರ ಸಾಮಾನ್ಯವಾಗಿ ಎಲ್ಲಾ ರೋಗಗಳು ಬರುವುದೇ ಕಫ ಪಿತ್ತದಿಂದ. ಇನ್ನು ಪ್ರಮಾದಕರವಾದ ಅಧಿಕ ತೂಕ ಅಂದ್ರೆ ಅಧಿಕ ಭಾರದ ದೇಹ ಇದರಿಂದಲೇ ಬರುತ್ತದೆ. ಹೊಟ್ಟೆ ತುಂಬಾ ಬೆಲ್ಲ ಮತ್ತು ಶೇಂಗಾ ತಿನ್ನೋದ್ರಿಂದ ನಿಮ್ಮ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲ, ಎಳ್ಳನ್ನ ಕೂಡ ಚೆನ್ನಾಗಿ ನಮಿಲಿ ಅಂದ್ರೆ ಅಗೆದು ತಿನ್ನೋದ್ರಿಂದ ನೀವು ಅಧಿಕ ತೂಕವನ್ನ ಹೋಗಲಾಡಿಸಿಕೊಳ್ಬಹುದು. ಇನ್ನು ಎಳ್ಳೆಣ್ಣೆಯಲ್ಲಿ ಇರುವುದು ಎಣ್ಣೆ ಪದಾರ್ಥ ಅಂತ ನಿಮ್ಗೆ ಒಂದು ಸಂದೇಹ ಬರಬಹುದು. ಆದ್ರೆ ಎಳ್ಳಿನಲ್ಲಿರುವ ಎಣ್ಣೆ ಮೇಲು ಮಾಡುವ ಎಣ್ಣೆ ಆಗಿದ್ದು ಅದು ಕೆಟ್ಟ ಕೊಲೆಸ್ಟ್ರಾಲ್ LBDL ಅಲ್ಲ, ಇದು ದೇಹಕ್ಕೆ ಹಾನಿಯನ್ನ ಮಾಡುವುದಿಲ್ಲ. ನಿಮಗೆ ಯಾವಾಗ ಒಳ್ಳೆ ಕೊಲೆಸ್ಟ್ರಾಲ್ ಬೆಳೆಯುತ್ತಾ ಹೋಗುತ್ತೋ ಆಗ ನಿಮ್ಮ ಅಧಿಕ ತೂಕ ಕಡಿಮೆ ಆಗಲು ಆರಂಭವಾಗುತ್ತದೆ. ಅದಕ್ಕೆ ವಾಗ್ಭಟನ ಮಾಡಿದ ಪ್ರಯೋಗ ಏನಪ್ಪಾ ಅಂದ್ರೆ, ಎಳ್ಳನ್ನ ಚೆನ್ನಾಗಿ ನಮಿಲಿ ಊಟ ಆದ ನಂತರ 2-3 ಚಮಚ ತಿನ್ನೋದ್ರಿಂದ 2-3 ತಿಂಗಳಲ್ಲೇ ನಿಮ್ಮ ತೂಕ 7-8 ಕೆಜಿ ಇಳಿಯೋದ್ರಲ್ಲಿ ಸಂದೇಹವೇ ಇಲ್ಲ ಎನ್ನುತ್ತಾನೆ. ಹೀಗೆ ಪ್ರತಿನಿತ್ಯ ಎಳ್ಳನ್ನ, ಅದು ಕೂಡ ಮುಖ್ಯವಾಗಿ ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಈ ಕೆಲಸವನ್ನ ಮಾಡಬಾರ್ದು. ಚಳಿಗಾಲದಲ್ಲಿ ಊಟ ಆದ ನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ 2-3 ಚಮಚದಷ್ಟು ಎಳ್ಳನ್ನ ತೆಗೆದುಕೊಂಡು ಚೆನ್ನಾಗಿ ಅಗೆದು ತಿನ್ನೋದ್ರಿಂದ ನಿಮ್ಮ ದೇಹದ ತೂಕ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಈ ಎಳ್ಳಿನಲ್ಲಿ ಕ್ಷಾರದ ಗುಣ ಹೆಚ್ಚಾಗಿರೋದ್ರಿಂದ ನಿಮ್ಮ ತೂಕವನ್ನ ಕಡಿಮೆ ಮಾಡುತ್ತೆ. ಅಷ್ಟೇ ಅಲ್ಲ, ನೀವು ಚಿಕ್ಕ ಟಿಪ್ಸ್ ಗಳನ್ನ ಫಾಲೋ ಆಗೋದ್ರಿಂದ ನಿಮ್ಮ ಅಧಿಕ ತೂಕವನ್ನ ಬಹುಬೇಗ ಕಡಿಮೆ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾರೆ ತಜ್ಞರು. ಇನ್ನು ಆ ಟಿಪ್ಸ್ ಯಾವುವು, ಅವು ಹೇಗೆ ಫಾಲೋ ಮಾಡಬೇಕು ಅಂತೀರಾ, ಹೇಳ್ತೀನಿ ಬನ್ನಿ. ಮೊದಲನೇ ಪಾಯಿಂಟ್, ವಾರಕ್ಕೆ ಒಂದು ಬಾರಿ ಒಂದು ಹೊತ್ತಿನ ಭೋಜನವನ್ನ ನೀವು ತ್ಯಜಿಸಿ ಅದರ ಬದಲಿಗೆ ಅಂದ್ರೆ ಅದರ ಸ್ಥಾನದಲ್ಲಿ ಹಸಿ ತರಕಾರಿಗಳನ್ನ ಸಲಾಡ್ ರೂಪದಲ್ಲಿ ಮಾಡಿಕೊಂಡು ತೆಗೆದುಕೊಳ್ಳೋದ್ರಿಂದ ಸೇವಿಸೋದ್ರಿಂದ ಶರೀರಕ್ಕೆ ಬೇಕಾಗುವ ಪೋಷಕಗಳು ಲಭ್ಯವಾಗಿ ಅಧಿಕ ತೂಕವನ್ನ ಕಡಿಮೆ ಮಾಡುತ್ತವೆ ಅಂತ ನಿಪುಣರು ಹೇಳುತ್ತಿದ್ದಾರೆ. ಇನ್ನು ಎರಡನೇ ಪಾಯಿಂಟ್, ಯಾವಾಗಲೂ ಊಟ ಮಾಡುವಾಗ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲಿ ಕುಳಿತುಕೊಂಡು ಭೋಜನವನ್ನ ಮಾಡಬೇಕು. ಆಹಾರವನ್ನ ಚೆನ್ನಾಗಿ ಅಗೆದು ನುಂಗಬೇಕು. ಇದರಿಂದ ಬಹುಬೇಗ ಸೇವಿಸಿದ ಆಹಾರ ಜೀರ್ಣವಾಗೋದೇ ಅಲ್ಲದೆ ನಿಮಗೆ ತೂಕವನ್ನ ಕಡಿಮೆ ಮಾಡುವ ಸಾಧ್ಯತೆಗಳು ಸಾಕಷ್ಟು ಇರುತ್ತವೆ. ಮೂರನೇ ಪಾಯಿಂಟ್, ಸಾಧ್ಯವಾದಷ್ಟು ಚಿಕ್ಕ ಸೈಜಿನ ಪ್ಲೇಟ್ ನಲ್ಲಿ ಭೋಜನ ಮಾಡಬೇಕು. ಇದರಿಂದ ಕನಿಷ್ಠ 250 ಕ್ಯಾಲರಿಯಷ್ಟು ಆಹಾರವನ್ನ ನೀವು ಕಡಿಮೆ ಸೇವಿಸುವವರಾಗ್ತೀರಿ. ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಎದ್ದ ಮೇಲೆ 1 ಗಂಟೆ ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಸಬೇಕು. ಒಂದು ವೇಳೆ ನೀವು ಬ್ರೇಕ್ಫಾಸ್ಟ್ ಏನಾದ್ರೂ ಆಲಸ್ಯ ಮಾಡಿದ್ರೆ ಇನ್ನು ಮುಂದಿನ ಕೆಲಸಗಳೆಲ್ಲ ಆಲಸ್ಯವಾಗುತ್ತೆ. ಹೀಗಾಗಿ ಬ್ರೇಕ್ಫಾಸ್ಟ್ ಗೆ ಮತ್ತು ಲಂಚ್ ಗೆ ನಡುವೆ ಹೆಚ್ಚಿನ ಸಮಯವನ್ನ ನೀವು ಕೊಡುವುದರಿಂದ ಕೊಬ್ಬು ಹೆಚ್ಚಾಗಿ ಬೆಳೆಯುತ್ತದೆ. ಇನ್ನು ಐದನೇ ಪಾಯಿಂಟ್, ನೀವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಹಾಲಿನ ಉತ್ಪತ್ತಿಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಅಂದ್ರೆ ಮೊಸರು, ಇನ್ನಿತರ ಮಜ್ಜಿಗೆ, ಇಂತಹ ಪದಾರ್ಥಗಳನ್ನು ಸೇವಿಸಬೇಕು. ಇದರಿಂದ ನಿಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಸ್ವಲ್ಪ ಮಟ್ಟಿಗೆ ಹೋಗಿ ಅದರಿಂದ ನಿಮ್ಮ ತೂಕ ಕಡಿಮೆ ಆಗಲು ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ದೇಹಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಕೂಡ ಸಿಗುತ್ತದೆ. ಇನ್ನು ಐದನೇ ಪಾಯಿಂಟ್, ವ್ಯಾಯಾಮ ಮಾಡಿದ 30-60 ನಿಮಿಷಗಳ ಒಳಗಡೆ ಭೋಜನವನ್ನ ಮಾಡುವುದು ರೂಢ ಮಾಡಿಕೊಳ್ಬೇಕು. ಅಂದ್ರೆ ಅಭ್ಯಾಸ ಮಾಡಿಕೊಳ್ಬೇಕು. ಇದರಿಂದ ಹೊಸದಾಗಿ ಸೇರುವ ಕ್ಯಾಲರಿಗಳಿಗೆ ಶರೀರ ದಣಿದು ಹೋದಾಗ ಅದನ್ನ ಬಹುಬೇಗ ಅದು ಉಪಯೋಗಿಸಿಕೊಂಡು ಬಿಡುತ್ತೆ. ಇನ್ನು ಆರನೇ ಪಾಯಿಂಟ್, ಭೋಜನಕ್ಕೆ ಮುನ್ನ ನಿಂಬೆ ಜಾತಿಯ ಅಂದ್ರೆ ಕಿತ್ತಳೆ ಹಣ್ಣು ಇಂತಾವು 1/2 ತಿನ್ನೋದ್ರಿಂದ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು ಎಂದು ಪರಿಶೋಧನೆಗಳ ಮೂಲಕ ತಿಳಿಯಲಾಗಿದೆ. ಇನ್ನು ಏಳನೇ ಪಾಯಿಂಟ್, ಪ್ರತಿನಿತ್ಯದ ಆಹಾರದಲ್ಲಿ ವಾರದಲ್ಲಿ 3 ದಿನ ಮೊಟ್ಟೆಗಳನ್ನ ನಿಸ್ಸಂದೇಹವಾಗಿ ತಿನ್ನಬಹುದು. ಅಷ್ಟೇ ಅಲ್ಲ, ಇನ್ನು ಎಂಟನೇ ಪಾಯಿಂಟ್, ಮಾಂಸಾಹಾರಿಕರು 1 ವಾರದಲ್ಲಿ 1 ಬಾರಿ ಮೀನನ್ನ ತಿನ್ನೋದ್ರಿಂದ ಕೂಡ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು. ಹೀಗೆ ಈ 8 ಪಾಯಿಂಟ್ಸ್ ಅನ್ನ ಫಾಲೋ ಆಗೋದ್ರಿಂದ ನಾವು ಬಹುಬೇಗ ನಮ್ಮ ಅಧಿಕ ತೂಕವನ್ನ ಕಡಿಮೆ ಮಾಡಿಕೊಳ್ಬಹುದು ಎಂದು ಹೇಳಲಾಗುತ್ತಿದೆ. ಅದು ಕೂಡ ಪರಿಶೋಧನೆಗಳ ಮೂಲಕ ಸಾಬೀತುಪಡಿಸಲಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.